ಇನ್ನು ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ಹಾಗಾಗಿ ಅವರ ಅಕೌಂಟ್ ನಂಬರು ಆಧಾರ್ ಕಾರ್ಡ್ ಕೊಡಬೇಕು ಅಲ್ಲದೆ ಇದಕ್ಕೆ ಆನ್ಲೈನ್ ಅಲ್ಲಿ ಇದೇ ತಿಂಗಳು ಅಂದರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆ ನಂತರದಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನ ಅಂದರೆ ಅರ್ಜಿಗಳನ್ನು ಪರಿಶೀಲಿಸಿ ಆಗಸ್ಟ್ ಹದಿನೈದರಿಂದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಯಜಮಾನಿ ಯಾರು ಅನ್ನೋದನ್ನ ಘೋಷಿಸಬೇಕು ಕುಟುಂಬದವರೇ ನಿರ್ಧರಿಸಬೇಕು ಅಂತ ಸರ್ಕಾರ ಹೇಳಿದೆ ಅಲ್ಲದೆ ಬಿ ಪಿ ಎಲ್ ಕಾರ್ಡ್ ಅಷ್ಟೇ ಅಲ್ಲ ಎ ಪಿ ಎಲ್ ಕಾರ್ಡ್ ಕೂಡ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡೋದಾಗಿ ಹೇಳಿದೆ ಮನೆ ಯಜಮಾನಿ ಯಾರು ಅಂತ ಮನೆಯವರೇ ಹೇಳಿ ಅರ್ಜಿ ಹಾಕಬೇಕು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಗೃಹಲಕ್ಷ್ಮಿ ಆಗಸ್ಟ್ನಿಂದ ಜಾರಿಗೆ ಮಾಡಲಾಗುತ್ತೆ ಈಗಾಗಲೇ ಪಿಂಚಣಿ ಪಡೀತಿರೋರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ವಯವಾಗುತ್ತೆ ಯಾರು ಪಿಂಚವಿಣಿ ಅಂದರೆ ಅಂದರೆ ಅಂಗವಿಕಲರು ವಿಧವಾ ವೇತನ ವೃದ್ಧಾಪ್ಯ ವೇತನ ಈಗಾಗಲೇ ಯಾರಿಗೆಲ್ಲ ಬರ್ತಿದೆ ಅದರ ಜೊತೆಯಲ್ಲಿ ಅವರುಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯನ್ನು ಕೂಡ ತಲುಪಿಸೋದಾಗಿ ಸರ್ಕಾರ ಹೇಳಿದೆ ಘೋಷಣೆಯನ್ನು ಮಾಡಿದೆ